ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ತೊಂದರೆ ಇದ್ದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ಕಾರ್ಯಗಳು ವಿಳಂಬವಾಗುತ್ತಿದ್ದಲ್ಲಿ ಹಾಗೂ ಮನೆಯಲ್ಲಿ ನರದೃಷ್ಟಿ ದೋಷವಾಗಿ ಮನೆಯಲ್ಲಿ ಅಶಾಂತಿ ಇಲ್ಲದಿದ್ದೇ ಆದಲ್ಲಿ ಮನೆಯಲ್ಲಿ ಯಾವುದಾದರೂ ಒಂದು ಕೆಲಸ ನೀವು ಹಿಡಿದುಕೊಂಡಂತಹ ಕೆಲಸ ವಿಳಂಬವಾಗ್ತಾ ಇದ್ರೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಚಿಕ್ಕ ಪರಿಹಾರ ಶಾಸ್ತ್ರದಲ್ಲಿ ಇದೆ. ಈ ಒಂದು ಚಿಕ್ಕ ಪರಿಹಾರ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಸದಾ ಕಾಲ ಈ ಎಲ್ಲ ಸಮಸ್ಯೆಗಳು, ಅಂದರೆ ವಿದ್ಯಾಭ್ಯಾಸದ ಕೊರತೆ, ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಪರಿಹಾರ, ನರದೃಷ್ಟಿಗೆ ಸಂಬಂಧಪಟ್ಟಂತಹ ಪರಿಹಾರ, ಮತ್ತೆ ಮನೆಯಲ್ಲಿ ಯಾವುದಾದರೂ ಕೆಲಸಗಳು ಬಹಳ ವಿಳಂಬವಾಗ್ತಾ ಇದ್ರೆ, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಬಹಳ ಬಹಳ ಮಂದಗತಿಯಲ್ಲಿ ಅವರ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರೆ, ಅಂತಹ ಸಮಯದಲ್ಲಿ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ಬರೆದಿರುವಂತಹ ಈ ಒಂದು ಪರಿಹಾರವನ್ನು ನೀವು ಮಾಡಿದ್ದೇ ಆದಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತೀನಿ. ಇದು ಬಹಳ ಬಹಳ ಸುಲಭವಾದಂತಹ ಒಂದು ಪರಿಹಾರವಾಗಿದೆ. ಈ ಪರಿಹಾರ ಏನಪ್ಪಾ ಅಂದರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯ ದೇವರ ಮನೆಯಲ್ಲೇ ಆಗಲಿ, ಇಲ್ಲ ಅಂದ್ರೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿರುವಂತಹ ಗೋಡೆಗೆ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ತೂಗು ಹಾಕುವುದು. ಪಂಚಮುಖಿ ಆಂಜನೇಯ ಸ್ವಾಮಿಯ ಚಿತ್ರಪಟ ಎಲ್ಲಾ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲೂ ದೊರೆಯುತ್ತದೆ. ಈ ಒಂದು ಆಂಜನೇಯ ಸ್ವಾಮಿಯ ಚಿತ್ರಪಟವನ್ನು ತೂಗು ಹಾಕಿದರೆ ಬಹಳ ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತೀರಿ. ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಚಿತ್ರಪಟದಲ್ಲಿ ಐದು ಮುಖಗಳು ಇರುತ್ತೆ. ಒಂದು ಹಯಗ್ರೀವ ಮುಖ, ಇನ್ನೊಂದು ನರಸಿಂಹ ಮುಖ, ಇನ್ನೊಂದು ಆಂಜನೇಯ ಸ್ವಾಮಿ ಅಂದರೆ ಕಪಿಯ ಮುಖ, ಇನ್ನೊಂದು ಗರುಡ ಮುಖ, ಇನ್ನೊಂದು ವರಹ ಮುಖ. ಹಯಗ್ರೀವ ಮುಖ, ಹಯಗ್ರೀವ ಅಂದರೆ ಕುದುರೆಯ ಮುಖ ಇರುತ್ತೆ. ಇದರಿಂದ ವಿದ್ಯಾಭ್ಯಾಸದ ವೃದ್ಧಿ ಆಗುತ್ತದೆ. ನರಸಿಂಹ ಮುಖದಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ದೃಷ್ಟಿದೋಷಗಳೆಲ್ಲ ಪರಿಹಾರ ಆಗುತ್ತೆ. ಮಾಟ ಮಂತ್ರಗಳಿಂದ ಎಲ್ಲ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇನ್ನೊಂದು ಕಪಿಯ ಮುಖ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಚಾಕುಚಕ್ಯತೆಯಿಂದ ಇರ್ತಾರೆ, ಯಾರು ಕೂಡ ಬಹಳ ಒಂದು ಮಂದಗತಿಯಲ್ಲಿ ಇರಲ್ಲ, ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ. ಇನ್ನೊಂದು ಯಾವುದು ಅಂದರೆ ವರಹ ಮುಖ ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ. ವರಹಸ್ವಾಮಿ ಭೂಮಿಗೆ ಸಂಬಂಧಪಟ್ಟಂತಹ ದೇವರು. ಭೂಮಿ ತಾಯಿಯನ್ನು ತನ್ನ ಕೋರೆ ಹಲ್ಲುಗಳಲ್ಲೇ ಹಿಡಿದುಕೊಂಡು ಸಮುದ್ರದಿಂದ ತೆಗೆದುಕೊಂಡು ಬಂದಂತಹ ಮಹಾಸ್ವಾಮಿ ವರಹಸ್ವಾಮಿ. ಭೂಮಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ವ್ಯಾಜ್ಯಗಳು ನಡೆಯುತ್ತಿದ್ದರೆ ಈ ಒಂದು ವರಹಸ್ವಾಮಿಯ ಒಂದು ಅನುಗ್ರಹದಿಂದ ಬಗೆಹರಿಯುತ್ತೆ. ಆ ನಂತರ ಗರುಡ ಮುಖ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೆಲಸ ವಿಳಂಬವಾಗ್ತಾ ಇದ್ದರೆ ಅತೀ ಶೀಘ್ರವಾಗಿ ಎಲ್ಲ ಕೆಲಸಗಳು ಬಹಳ ಬಹಳ ಶೀಘ್ರವಾಗಿ ಫಲವನ್ನು ಕೊಡುತ್ತದೆ. ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ತೂಗು ಹಾಕಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಣಿ. ಪಂಡಿತ್ ಶೇಷಗಿರಿ ಭಟ್, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ನಂಬಿದವರ ಪಾಲಿನ ಕಾಮಧೇನು ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ನೌಕರಿಯಲ್ಲಿ ಪ್ರಮೋಷನ್, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ, ಮಾಟ ಮಂತ್ರದ ಸಮಸ್ಯೆಯಿಂದ ಮುಕ್ತಿ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶತ್ರುಬಾಧೆ, ಸತಿಪತಿ ಕಲಹ, ಪ್ರೇಮದಲ್ಲಿ ನಂಬಿ ಮೋಸ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9901108652. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ
ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.